ಆಧುನಿಕ ಯುಗದಲ್ಲಿ ನಾಡೆಲ್ಲವೂ ಕಾಂಕ್ರೀಟೀಕರಣವಾಗಿ ಬದಲಾಗ್ತಾ ಇದೆ ಇಂತಹ ಕಾಲಘಟ್ಟದಲ್ಲಿ ಪರಿಸರದ ಉಳಿವಿಗಾಗಿ ಹೊಸತನದ ಅನ್ವೇಷಣೆಗಾಗಿ ಮತ್ತು ಪರಿಸರ ಸಂರಕ್ಷಣೆ ಮಾಡಬೇಕು ಹಾಗೂ ಹೆಣ್ಣು ಮಕ್ಕಳಿಗೆ ಆಸರೆಯನ್ನ ಕಲ್ಪಿಸಬೇಕು ಎನ್ನುವ ನೂತನ ಪರಿಕಲ್ಪನೆ ಇವರದು ಇವರ ಪರಿಸರ ಹೇಗಿದೆ ಇವರ ಪರಿಸರದಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಇಲ್ಲಿ ನೋಡಿ ಬ್ರಹ್ಮವರದ ಕಾಡೂರು ನಿವಾಸಿ ಇವರು ಕಳೆದ ಮೂರು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಮಾಡುತ್ತಾ ಬಂದಿದ್ದು ಹಲವು ವರ್ಷಗಳಿಂದ ಇವರು ಹೆಣ್ಣು ಮಕ್ಕಳಿಗೆ ರಕ್ತ ಚಂದನ ಶ್ರೀಗಂಧವನ್ನು ನೀಡಿ ಅವರೊಂದಿಗೆ ಬೆಳೆಸಿದ್ದಾರೆ ಔಷಧ ತಯಾರಿಕೆಯಲ್ಲಿ ಬಳಕೆಯಾಗುವ ರಕ್ತ ಚಂದನ ಮರವನ್ನು ತನ್ನ ಖಾಲಿ ಜಾಗದಲ್ಲಿ ಬೆಳೆಸುತ್ತಾ ಪೋಷಿಸುತ್ತಾ ಬಂದಿದ್ದಾರೆ ಮಾತ್ರವಲ್ಲದೆ ಎಕರೆಗಟ್ಟೆಯಲ್ಲಿ ರಕ್ತ ಚಂದನವನ್ನು ಬೆಳೆಸಿ ಉಚಿತವಾಗಿ ಐದು ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ಆಸರೆಯಾಗಿ ಇನ್ನೂ ಸಹ ರಕ್ತಚಂದನ ಶ್ರೀಗಂಧವನ್ನು ಬೆಳೆಸಿದ್ದಾರೆ ಔಷಧ ತಯಾರಿಕೆಯಲ್ಲಿ ಬಳಕೆಯಾಗುವ ಈ ರಕ್ತಚಂದನ ಮರಕ್ಕೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ ಕೆಲವೊಂದಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಬೆಲೆ ಇದೆ ಇದರಿಂದ ಹತ್ತರಿಂದ ಹನ್ನೆರಡು ವರ್ಷಗಳು ಬೆಳೆದ ಒಂದು ಮರ ಕಡಿಮೆ ಅಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಬೆಲೆಗೆ ಮಾರಾಟವಾಗ್ತದೆ ಆದರೆ ಸತೀಶ್ ಶೆಟ್ಟಿಯವರು ಇದನ್ನು ಮಾರಾಟ ಮಾಡದೆ ತನ್ನ ಎಕರೆಯ ಖಾಲಿ ಜಾಗದಲ್ಲಿ ಬೆಳೆಸಿ ಉಚಿತವಾಗಿ ನೀಡಿ ಪರಿಸರವನ್ನು ಬೆಳೆಸುವುದರೊಂದಿಗೆ ಪರಿಸರದ ಸಂರಕ್ಷಣೆ ಮಾಡುತ್ತಾ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಮಾದರಿಯಾಗ್ತಿದ್ದಾರೆ ಪರಿಸರ ಪ್ರೇಮಿಯಾಗಿರುವ ಇವರು ಶ್ರೀಗಂಧ ರಕ್ತಚಂದನದ ಗಿಡಗಳನ್ನು ಆಸಕ್ತರಿಗೆ ನೀಡುತ್ತಿದ್ದು ಶ್ರೀ ದುರ್ಗಾಪರಮೇಶ್ವರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಆರಂಭಿಸಿ ಪರಿಸರದ ದಿನವಾಗಲಿ ಉಳಿದ ದಿನಗಳಲ್ಲೂ ಸಹ ಯಾರೇ ಬಂದರೂ ರಕ್ತಚಂದನದ ಗಿಡವನ್ನು ನೀಡಿ ನಾವು ಅದನ್ನು ಬೆಳೆಸ್ತೇವೆ ಎಂದವರಿಗೆ ಇದನ್ನು ನೀಡ್ತಾ ಬಂದಿದ್ದಾರೆ ಎಸ್ ಟಿ ಪಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾಗಿದ್ದೇನೆ ಅಂದರೆ ಶ್ರೀ ದುರ್ಗಾ ಪರಮೇಶ್ವರಿ ಗ್ರಾಮ ಅಭಿವೃದ್ಧಿ ಸಂಸ್ಥೆಯನ್ನು ನಾವು ಒಂದು ಟೂ ತೌಸಂಡ್ ತರ್ಟಿನಲ್ಲಿ ನಾವು ಸ್ಥಾಪನೆ ಮಾಡಿ ರಕ್ತ ಚಂದನ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನೆಲ್ಲ ರೈತರಿಗೆಲ್ಲ ಇದ್ದೀವಿ ಪ್ರಥಮವಾಗಿ ರಕ್ತಚಂದನ ಬಗ್ಗೆ ನಾನೊಂದು ಪೇಪರಲ್ಲಿ ಹೀಗೆ ಹೋಗಿ ಮತ್ತು ಹೀಗೆ ನಾನೊಂದು ಕಿವಿ ಕಿಮ್ಮ ಕಿವಿ ಬಿದ್ದಾಗ ಇದನ್ನು ನಾವು ಯಾಕೆ ಮಾಡಬಾರ್ದು ದಕ್ಷಿಣ ಕನ್ನಡದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲೆಲ್ಲ ಯಾಕೆ ಮಾಡಬಾರ್ದು ಅಂತ ಒಂದು ಇದು ಬಂದಾಗ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಬಂತು ಆವಾಗ ನಮ್ಮ ತೋಟದಲ್ಲಿ ಸಾಧಾರಣ ರಕ್ತ ಹಾಕ್ತು ಶ್ರೀಗಂಧಂ ಕೂಡ ನಟಿತು ಇದು ನೋಡಿದಾಗ ಅದು ತುಂಬ ಆಗಿ ಬಂದಾಗ ನಂಗೆ ತುಂಬ ಖುಷಿಯಾಯಿತು ಇದನ್ನು ಇದರಲ್ಲಿ ತುಂಬ ಬೆನಿಫಿಟ್ ಇದೆ ರೈತರಿಗೆ ಇದನ್ನು ಪ್ರತಿಯೊಬ್ಬರು ರೈತರು ಮಾಡಬೇಕು ಇದರಿಂದ ತುಂಬ ಲಾಭ ಇದೆ ಮತ್ತು ಖಾಲಿ ಇರುವಂಥ ಜಾಗದಲ್ಲಿ ನಟರೆ ಮುಂದೊಂದು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಒಂದು ಮರ ನನ್ನ ಅನಿಸಿಕೆ ಪ್ರಕಾರ ಅಂದರೆ ಒಂದೂವರೆಂದ ಎರಡು ಲಕ್ಷ ರೂಪಾಯಿ ಬರ್ಬೋದು ಅಂತ ಈಗಿನ ಮಾರ್ಕೆಟಲ್ಲಿ ನೋಡಿದಾಗ ಒಂದು ಸಾಧಾರಣ ಮಟ್ಟಿಗೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಅಂತ ನನ್ನ ಅನಿಸಿಕೆ ಇದೆ ಹಾಗೆ ಇದನ್ನು ಪರಿಚಯ ಮಾಡೋದು ಹೇಗಂತ ನೋಡಿದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಫಿಫ್ಟೀನಲ್ಲಿ ನಾವು ರಕ್ತ ಚಂದ್ರ ನಡೆದಂಥ ಶ್ರೀಗಂಧ ತುಂಬ ಜನ ಭಯಪಡ್ತಿದ್ರು ಆ ಸಮಯದಲ್ಲಿ ನಾನೊಂದು ಇದು ಮಾಡಿದಾಗ ಐದು ವರ್ಷದ ಕೆಳಗಿನ ಹೆಣ್ಮಕ್ಕಳಿಗೆ ಉಚಿತವಾಗಿ ಒಂದು ನಲವತ್ತು ಗಿಡಗಳನ್ನು ನಾವು ಉಚಿತವಾಗಿ ಕೊಡಲಿಕ್ಕೆ ಶುರು ಮಾಡ್ತೀವಿ ಸಾಧಾರಣ ಒಂದು ಐನೂರು ಮಕ್ಕಳಿಗೆ ನಾವು ಅದನ್ನು ಉಚಿತವಾಗಿ ಕೊಡ್ತು ತುಂಬ ಚೆನ್ನಾಗಿ ಬರ್ತಾಯಿದ್ದು ಅದ್ರದ್ದು ಪೂರ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಯಾವ ಯಾವ್ಯಾವ ಮಕ್ಕಳ ಹತ್ರ ನಾವು ಕೊಟ್ಟಿದ್ದೀವಿ ಆ ಮಕ್ಕಳದ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಹಾಗೆ ಇದನ್ನು ಪ್ರತಿಯೊ ಈಗ ಯಾಕಂತ ಹೇಳಿದರೆ ಈಗ ಎಷ್ಟೋ ಖಾಲಿ ಭೂಮಿಗಳು ನಮ್ಮ ರೈತರ ಹತ್ರ ಇದೆ ಅಂದರೆ ಜನ ಸಿಕ್ಕೋದಿಲ್ಲ ಇದು ಒಂದು ಸರಿ ನೀವು ಹಾಕಿದರೆ ನಿಮ್ಮ ಭೂಮಿಯಲ್ಲಿ ನೀವು ನಾಟಿ ಮಾಡಿದರೆ ಸಾಧಾರಣ ಮಟ್ಟಿಗೆ ನೀವು ಮೂರು ವರ್ಷ ನೀರು ಕೊಟ್ಟರೆ ಸಾಕು ನೂರು ಮೂರು ವರ್ಷದ ಮೇಲೆ ನೀರು ಕೊಡುವಂಥ ಅಗತ್ಯ ಇಲ್ಲ ಕೊಟ್ಟರೆ ಒಳ್ಳೆಯದು ಕೊಡಿದ್ರೆ ಮತ್ತು ಇದಕ್ಕೆ ಬಿಸಿಲು ತುಂಬ ಚೆನ್ನಾಗಿ ಬೇಕು ಆಯಿತಾ ನೀವು ತೆಂಗಿನ ಮರದಡಿ ಹಾಕಿದರೆ ಅಡಿಕೆಯ ಮರದ ಕೆಳಗಡೆ ಹಾಕಿದರೆ ಅದು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಗಿಡ ಸಾಯೋದಿಲ್ಲ ಆದರೆ ಬೆಳವಣಿಗೆ ತುಂಬ ಕಮ್ಮಿಯಾಗಿ ಬರ್ತದೆ ಹಾಗೆ ಇನ್ನೂ ಇನ್ನೂ ಕೂಡ ನಮ್ಮ ಸಂಸ್ಥೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಮಾಜಸ ಮುಖಿಯಾಗಿ ನಾವು ಕಾಮ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಹಾಗೆ ಇದನ್ನು ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನಾದರೆ ಅಥವಾ ಏನಾದರೂ ಬೇಕಾದರೆ ನಮ್ಮ ತೋಟಕ್ಕೆ ಬನ್ನಿ ನೀವು ಅದನ್ನು ನೋಡಿ ನಾವು ಯಾವ ಥರ ಮಾಡಿದ್ದೀವಿ ಅದರಲ್ಲಿ ಏನೇನು ಲಾಭ ಬರ್ತದೆ ಅಥವಾ ನಿಮ್ಮ ನಿಮಗೆ ಅದನ್ನು ಯಾವ ಥರ ಮಾಡೋದು ಅನ್ನುವಂಥ ಪೂರ ಕಾರ್ಯಕ್ರಮವು ಬೇಕು ನಮ್ಮ ತೋಟದಲ್ಲಿ ಬಂದರೆ ನಾವು ಹೇಳ್ತೀವಿ ಇದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ರಕ್ತ ಚಂದನ ಶ್ರೀಗಂಧ ತುಂಬ ಬೆಲೆ ಬೆಳುವಂಥ ಮರ ಆದರೆ ರೈತರು ಇದನ್ನು ತನ್ನ ತೋಟದಲ್ಲಿ ಅಥವಾ ತನ್ನ ಜಾಗದಲ್ಲಿ ನಡಲಿಕ್ಕೆ ಹೆದರ್ತಾ ಇದ್ದಾರೆ ಹೆದರುವಂಥ ಅಗತ್ಯನೇ ಇಲ್ಲ ಶ್ರೀಗಂಧ ಮತ್ತು ರಕ್ತಚಂದನ ನಿಮ್ಮ ಆರ್ ಟಿ ಸಿ ಇರುವಂಥ ಜಾಗದಲ್ಲಿ ನೀವು ನಟ್ರೆ ಖಂಡಿತವಾಗಿ ನಿಮಗೆ ಕಟೌ ಮಾಡಲಿಕ್ಕೆ ಅದಕ್ಕೆ ಪರ್ಮಿಷನ್ ಇದೆ ಟೂ ತೌಸಂಡ್ ಟೂ ಇಂದ ಸಾವಿರದ ಒಂಬೈನೂರ ಎರಡರಿಂದ ಅದರ ಸಾವಿರದ ಒಂಬೈನೂರ ಟೂ ತೌಸಂಡ್ ಟೂಯಿಂದ ಅದು ಕಾನೂನು ತಿದ್ದುಪಡಿಯಾಗಿ ನಿಮ್ಮ ಆರ್ ಟಿ ಸಿ ಇರುವಂಥ ಜಾಗದಲ್ಲಿ ನೀವು ನಟ್ರೆ ಖಂಡಿತವಾಗಿ ನಿಮ್ಗೆ ಕಟೌ ಮಾಡಲಿಕ್ಕೆ ಇದೆ ಹಾಗೆ ನನ್ನ ಅನಿಸಿಕೆ ಪ್ರಕಾರ ಇದೊಂದು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಈ ಮರ ಕಟೋ ಬಂದೇ ಬರ್ತದೆ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ನನ್ನ ಅನಿಸಿಕೆ ಇದೆ ಹಾಗೆ ಒಂದು ಸಾಧಾರಣ ನೀವು ನಿಮ್ಮ ಜಾಗದಲ್ಲಿ ನೂರು ಮರಗಳನ್ನು ಕೂಡ ನಟರು ಸಾಧಾರಣ ನಮ್ಮ ಅನಿಸಿಕೆ ಪ್ರಕಾರ ಕೋಟಿ ಇಂತಹ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರುವ ಇವರಿಗೆ ಪ್ರೋತ್ಸಾಹವನ್ನ ನೀಡುವುದರೊಂದಿಗೆ ನಾವು ಕೂಡ ಪರಿಸರವನ್ನ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ